अनेक आयामदल्ली होगबल्ल ई ओंदु चर्चेयन्न ओंदु निर्दिष्ट चौकट्टिनल्ली नोडो प्रयत्न माडोण चर्चेय चौकट्टु ई रीति ग्यारंटी जारीगोळिसोदक्के दिनक्कोंदु नेप हुडुक्तिदेया कांग्रेस सरकार याके अन्नोदक्के ಮುಂದಿನ ಹಂತದಲ್ಲಿ ಸರ್ಕಾರದ ಮೂವರು ಪ್ರಮುಖ ಪ್ರತಿನಿಧಿಗಳು ಕೊಟ್ಟಿರುವ ವ್ಯತಿರಿಕ್ತ ಹೇಳಿಕೆಗಳು ಒಂದರ್ಥದಲ್ಲಿ ಜನರ ಮೇಲೆ ಹೇರಿಕೆ ಸಾಕ್ಷಿ ಆಗ್ತಾ ಇದೆ ಅನುಷ್ಠಾನ ಮಾಡಬೇಕು ಅನ್ನೋ ಒತ್ತಡಕ್ಕೆ ಸಿಲುಕಿ ಆ ಅನುಷ್ಠಾನವನ್ನ ನಿಗದಿತ ದಿನಾಂಕದಲ್ಲಿ ಮಾಡ್ಲಿಕ್ಕೆ ಆಗದೆ ಒಂದ ರೀತಿಯಲ್ಲಿ ಪೇಚಿಗೆ ಸಿಲುಕ್ತಾ ಇದೆಯಾ ಸರ್ಕಾರ ಇದರ ಜೊತೆಗೆ ಅಕ್ಕಿ ಬದಲು ಹಣ ಕೊಡೋದೇ ಆದ್ರೆ ಅದು ಈ ತಿಂಗಳಿಗೆ ಮಾತ್ರ ಸೀಮಿತನಾ ಮುಂದಿನ ತಿಂಗಳು ಅದಾದ ಮೇಲೆ ಮತ್ತೊಂದು ತಿಂಗಳು ಅಕ್ಕಿ ಸಿಗೋವರೆಗೂ ದುಡ್ಡು ಕೊಡ್ತಲೇ ಇರುತ್ತಾ ಸರ್ಕಾರ ಇದು ಕೂಡ ಪ್ರಶ್ನೆ ಇದೆ ದುಡ್ಡು ಕೊಡೋದೇ ಆದ್ರೆ ಎಷ್ಟು ತಿಂಗಳು ಕೊಡ್ತಾರೆ ಅನ್ನೋದರ ಮೇಲೆ ಎಷ್ಟು ಹೊರೆ ರಾಜ್ಯ ಸರ್ಕಾರದ ಬುಕ್ಕಸಕ್ ಆಗುತ್ತೆ ಅನ್ನೋದು ಕೂಡ ನಿರ್ಧಾರವಾಗುತ್ತೆ ಬಜೆಟ್ ನಲ್ಲಿ ಉತ್ತರ ಅಂತ ಹೇಳ್ತಿದ್ರು ಕೂಡ ಈ ಉತ್ತರದ ಹೊರೆಯನ್ನ ಕೂಡ ಈ ರೀತಿ ಡಿಬಿಟಿ ಮೂಲಕ ಹೆಚ್ ಮಾಡ್ಕೊಳ್ತಾ ಹೋಗ್ತಿರುವ ಸರ್ಕಾರ ಕಡೆಗೆ ಈ ಆರ್ಥಿಕ ಹೊರೆಯಿಂದ ಕುಸಿದು ಹೋಗ್ಬಿಡುತ್ತಾ ಅನ್ನೋ ಆತಂಕ ಮತದಾರ ಪ್ರಭುವಿನದು ಇನ್ನು ಜನರನ್ನ ಮೆಚ್ಚಿಸೋಕೆ ಹೋಗಿ ಅಕ್ಕಿ ವಿತರಕರನ್ನ ಬೀದಿಗೆ ತರ್ತಾ ಇದ್ಯಾ ಗ್ಯಾರಂಟಿ ಸರ್ಕಾರ ಯಾಕೆ ಹೀಗೆ ಹೇಳ್ತಿದೀವಿ ಇವತ್ತಷ್ಟೇ ಈ ವಿತರಕರ ಒಂದು ಹಿತವನ್ನ ಕಾಪಾಡುವ ಸಂಘದ ಅಧ್ಯಕ್ಷರು ಕೊಟ್ಟ ಹೇಳಿಕೆ ನಾವು ಈ ಗ್ಯಾರಂಟಿ ಯೋಜನೆಗಳು ಅನೌನ್ಸ್ ಆದ ಸಂದರ್ಭದಲ್ಲಿ ಒಂದಷ್ಟು ಆಸೆ ಗಣ್ಣಿಂದ ಇದ್ವಿ ನಾವು ಕೂಡ ಬದುಕನ್ನ ಹಸನುಗೊಳಿಸಿಕೊಳ್ಳಬಹುದು ಅಂತ ಆದರೆ ಇದ್ದಕ್ಕಿದ್ದ ಹಾಗೆ ಹೀಗೆ ಅಕ್ಕಿ ಕೊಡಲ್ಲ ಹಣ ಕೊಡ್ತೀವಿ ಅಂತ ಹೇಳಿ ನಮ್ಮ ಆಸೆ ಮೇಲೆ ತಣ್ಣೀರನ್ನ ಎರಚಿದೆ ಸರ್ಕಾರ 22000 ಕ್ಕೂ ಅಧಿಕ ಮಂದಿಯ ಈ ನಿರೀಕ್ಷೆಯನ್ನ ಹುಸಿಗೊಳಿಸಿದೆ ಸರ್ಕಾರ ಅಂತ ಹೇಳಿ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅನ್ನೋದರ ವಿಸ್ತೃತ ವಿವರಣೆಯನ್ನ ಅದೇ ಸಂಘದ ಪ್ರತಿನಿಧಿಗಳು ಇವತ್ತು ಮತ್ತಷ್ಟು ವಿಸ್ತೃತವಾಗಿ ವಿವರಿಸಲಿದ್ದಾರೆ ಮುಂದಿನ ಹಂತದಲ್ಲಿ ಇನ್ನು ಬಜೆಟ್ ಕಲಾಪ ಸಮಸ್ಯೆ ಅಭಿವೃದ್ಧಿ ಚರ್ಚೆ ಬದಲು ಗ್ಯಾರಂಟಿ ಗಲಾಟೆಯಲ್ಲೇ ಕಳೆದು ಹೋಗುತ್ತಾ ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಬಹಳಷ್ಟು ವಿಚಾರಗಳಿದೆ ಒಂದ ಕಡೆ ಬರ ಮತ್ತೊಂದು ಕಡೆಯಲ್ಲಿ ಮಳೆ ವಿಳಂಬ ಆಗ್ತಿರೋದು ಅನ್ನದಾತರ ಸಮಸ್ಯೆ ಹಾಗೆ ಕೊಟ್ಟ ಮತ್ತಷ್ಟು ಆಶ್ವಾಸನೆಗಳನ್ನು ಅನುಷ್ಠಾನಗೊಳಿಸುವ ಪ್ರಯಾಸ ಪ್ರಯತ್ನ ಇದೆಲ್ಲದರ ನಡುವೆ ಈ ಗ್ಯಾರಂಟಿ ಗದ್ದಲದಲ್ಲೇನೆ ವಿರೋಧ ಪಕ್ಷದ ಇರಾದೆ ನೋಡಿದ್ರು ಕೂಡ ಅದೇ ಇದೆ ಗ್ಯಾರಂಟಿ ಅನುಷ್ಠಾನ ಮಾಡಲಿಲ್ಲ ಅನ್ನೋದನ್ನೇ ಬಹುತೇಕ ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಚರ್ಚೆಯ ವಿಚಾರವನ್ನ ತೆಗೆದುಕೊಂಡು ಇಡಿ ಸೆಷನ್ ಕೇವಲ ಈ ಗ್ಯಾರಂಟಿ ಗಲಾಟೆಯಲ್ಲೇ ಕಳೆದು ಹೋಗುತ್ತಾ ಅನ್ನೋ ಅನುಮಾನ ಆತಂಕ ಕೂಡ ಇನ್ನನ ಆಗ್ಲೇ ಹೇಳ್ತಾ ಇದೆ ಯಾಕೆ ಗಡಿಬಿಡಿಯ ಗ್ಯಾರಂಟಿ ಅನ್ನಿಸ್ತಿದೆ ಈ ಗ್ಯಾರಂಟಿಯ ಅನುಷ್ಠಾನ ಪ್ರಕ್ರಿಯೆ ಅನ್ನೋದಕ್ಕೆ ಸರ್ಕಾರದ ಮೂವರು ಪ್ರಮುಖ ಪ್ರತಿನಿಧಿಗಳ ಹೇಳಿಕೆ ಸಾಕ್ಷಿ ಆಗ್ತಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಇಬ್ಬರು ಸಚಿವರು ಸತೀಶ್ ಜಾರಕಿಹೊಳಿ ಹಾಗೆ ಮುನಿಯಪ್ಪ ಮಾತನಾಡಿದ್ದಾರೆ ಮಾತನಾಡಿರೋದು ಒಂದೇ ಗ್ಯಾರಂಟಿ ಯೋಜನೆ ಬಗ್ಗೆ ಆದರೂ ಕೂಡ ಮೂರು ಜನರ ಮಾತಿನಲ್ಲಿರುವ ವ್ಯತ್ಯಾಸವನ್ನ ನೀವು ಗಮನಿಸಿ ನಂತರ ಚರ್ಚೆ ನಾವು ಮಾಡ್ತೀವಿ ಜ್ಯೋತಿ ಇದೆಯಲ್ಲ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಈ ತಿಂಗಳು ಫ್ರೀ ಬಿಲ್ ಬರೋದು ಆಗಸ್ಟ್ ತಿಂಗಳಿಗೆ ಬರ್ತದೆ ಗೊತ್ತಾಯ್ತಾ ಈ ತಿಂಗಳಿಂದ ಫ್ರೀ ಅನ್ನಭಾಗ್ಯ ಈ ತಿಂಗಳೇ ಜುಲೈ ತಿಂಗಳೇ ಮೋಸ್ಟ್ ಲೈಕ್ಲಿ 10ನೇ ತಾರೀಕು ಆದ್ಮೇಲೆ ಪ್ರಾರಂಭ ಮಾಡ್ತೀವಿ ಈ ತಿಂಗಳಲ್ಲಿ ಕೊಡ್ತೀವಿ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಕೊಡ್ತೀವಿ ಇವತ್ತಿಂದ ಪ್ರಕ್ರಿಯೆ ಶುರುವಾಗಿದೆ ವಾರದಿಂದ ಈ ಕೆಲಸ ಎಲ್ಲ ಮಾಡ್ತಾರೆ ಮಾಡೋದು ಹೇಳಿದೆ ಅಲ್ಲೇ ತಿಂಗಳು ಕಂಪಲ್ಸರಿ ಆಗಿ ಎಲ್ಲರೂ ಕೂಡ ಒಂದು ವ್ಯಕ್ತಿಗೆ 5 ಕೆಜಿ ಅಂದ್ರೆ 170 ರೂಪಾಯಿ ಕಂಪಲ್ಸರಿ ಸಿಗ್ತದೆ ಇದೇ ತಿಂಗಳದೇನೆ ಮುಂದಿನ ತಿಂಗಳು ದುಡ್ಡು ಕೊಡ್ತಾರೆ ಲೆಕ್ಕ ಇದೇ ತಿಂಗಳದು ಯಾವ್ದಾ ಜೂನ್ ದುಡ್ಡು ಕೊಡೋದು ಜುಲೈದಲ್ಲಿ ಜುಲೈದು ಆಗಸ್ಟ್ ನಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಈ ತರ ಸಿಸ್ಟಮ್ ಸರ್ಕಾರ ಈ ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ನ ವಕ್ತಾರರಾದ ನಟರಾಜ್ ಗೌಡ ಅವರು ಹಾಗೆ ಜೆಡಿಎಸ್ ನ ವಕ್ತಾರರಾದ ರಾಜು ಗೌಡ ಅವರು ಹಾಗೆ ಈ ವಿತರಕರ ಸಂಘದ ಹಿತವನ್ನ ಕಾಪಾಡಲಿಕ್ಕೆ ಅಂತಲೇ ಇರುವ ಒಂದು ಸಂಘಟನೆ ಬೆಂಗಳೂರು ಪಡಿತರ ವಿತರಕರ ಹಿತೈಷವನ್ನ ಹಿತವನ್ನ ಕಾಪಾಡುವ ಸಂಘದ ಅಧ್ಯಕ್ಷರಾದ ಜಿಬಿ ಕುಮಾರ್ ಅವರು ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮುಂದಿನ ಹಂತದಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ ಕೆಲವೇ ನಿಮಿಷಗಳಲ್ಲಿ